ಗಗನ್, ನೀನ್ ಹೀಗ್ ಸುಮ್ನೆ ಇದ್ರೆ ಹೇಗೆ? ಏನ್ ಮಾಡ್ಲಿ ಅತ್ತೆ, ಮುಂದೆ ಹೋದ್ರೆ ಕೆರೆ, ಹಿಂದೆ ಹೋದ್ರೆ ಬಾವಿ ಅನ್ನೋ ಹಾಗಿದೆ ನನ್ನ ಪರಿಸ್ಥಿತಿ. ಹಾಗಂತ ನೀನು ಏನು ಆಗಿಲ್ಲ ಅಂತ ಸುಮ್ಮನೆ ಕೂತ್ರೆ ನಿಂಬಾಳೆ ಹಾಳಾಗತ್ತಲ್ಲ ಗಗನ್. ನಿನಗೆ ಗೊತ್ತಿಲ್ಲ, ನಿಮ್ಮ ಮಾವ ಹಿಂದಿನ ಮಾವ ಅಲ್ಲ, ಅವ್ರ ಮನಸ್ಸಿನ ತುಂಬ ವಿಷ ತುಂಬಿಕೊಂಡಿದೆ. ಅವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಏನೋ, ಬಹುಶಃ ಅವ್ರು ಯೋಚನೆ ಮಾಡ್ತಿರೋ ರೀತಿನೇ ಸರಿ ಅನ್ಸುತ್ತೆ. ಆಸ್ತಿಗೋಸ್ಕರ ಸಂಬಂಧ ಮುರ್ಕೊಳಕ್ಕಾಗತ್ತಾ? ನಿಮ್ಮ ಮಾವ ಮಾಡ್ತಿರೋ ಮಾತಿನ ಮೋಡಿಗೆ ಮರಳಾಗ್ತಿದೆಯಾ ಗಗನ್? ನಿಮ್ಮ ಮಾವನ ಮಾತು ಅಂದರೆ ಬಾಣ. ಬಾಣ ಎದೆಗೆ ನಾಟತ್ತೆ, ಅದು ಚುಚ್ಚತ್ತೆ ಅನ್ನೋವಾಗ ನಾವು ಅದರಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನನಾದರೂ ಮಾಡ್ಬೋದು. ಆದರೆ ನಿಮ್ಮ ಮಾವನ ಮಾತಿಗೆ ಮಾತ್ರ ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಅವ್ರ ಗುರಿನ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಗಗನ್, ನೀನೇನು ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ. ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸು ಪ್ಲೀಸ್. ಅತ್ತೆ, ನಮ್ಮನ ಸ್ಥಿತಿ ಏನು ಗೊತ್ತಾ? ಎಲ್ಲರೂ ತುಂಬ ಖುಷಿಲಿದ್ದಾರೆ. ನಾನು ಹೇಗಾದರೂ ಮಾಡಿ ಈ ವಿಷಯ ಎತ್ತೋಣ ಅಂತ ಹೋದರೆ ಮಾತನ್ನ ಮದುವೆ ಸಂಭ್ರಮದ ಕಡೆಗೆ ಎಳೆದ್ಬಿಡ್ತಾರೆ. ಅವ್ರಿಗೆಲ್ಲ ನೀವು, ನಿಮ್ಮ ಸಂಸಾರ, ನಿಮ್ಮ ಮಕ್ಕಳು ಅಂದರೆ ಪ್ರತ್ಯಕ್ಷ ಸ್ವರ್ಗ ಅನಿಸ್ಬಿಟ್ಟಿದೆ. ಹೌದಪ್ಪ, ಹಾಗೆ ಇತ್ತು ನಮ್ಮ ಸಂಸಾರ. ನನ್ನ ಮಕ್ಕಳು ನನ್ನ ಎದುರ್ತಾಕ ಮಾತಾಡ್ತಿರ್ಲಿಲ್ಲ, ನನ್ನ ಗಂಡ ನನ್ನ ಎದುರು ನಿಂತು ಮಾತಾಡ್ತಿರ್ಲಿಲ್ಲ. ಇದೆಲ್ಲ ಅಮೇರಿಕಾಗ ಹೋಗಕ್ಕೆ ಮುಂಚೆ. ಅಮೇರಿಕಾಗ ಹೋದ್ಮೇಲೆ ಎಲ್ಲರೂ ಬದಲಾಗ್ಬಿಟ್ರು. ಮಾತಿಗೆ ಮುಂಚೆ ಡಾಲರ್ ಡಾಲರ್, ಟೈಮ್ ಈಸ್ ಮನಿ ಅನ್ನೋ ಹಾಗಾಗೋಯ್ತು. ಇಷ್ಟೆಲ್ಲ ಯಾಕೆ? ನಿಮ್ಮ ಮಾವ ನಯ ವಿನಯದಿಂದ ಮಾತಾಡ್ತಾರಲ್ಲ, ಇದೆಲ್ಲ ದುಡ್ಡುಗೋಸ್ಕರ. ಈಗ ಮದುವೆ ಮಾಡ್ತಾ ಇರೋದು ದುಡ್ಡು. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಏನು ಮಾಡೋಕ್ಕಾಗತ್ತೆ? ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗಿದೆ. ಎಲ್ಲನೂ ಆ ವಿಧಿ ಕೈಗೆ ಬಿಟ್ಬಿಡೋಣ. ಆಸ್ತಿ ತಾನೆ, ಅಪ್ಪ ಅಮ್ಮನ ನಾನು ಒಪ್ಪಿಸ್ತೀನಿ. ಬೇಡ ಗಗನ್, ಮದುವೆ ಆಗೋ ಮಾತಾಡ್ಬೇಡ, ಮದುವೆ ತಪ್ಪಿಸೋ ಮಾತಾಡ. ದಾಮಿನಿ ಮನಸ್ಸಿನಲ್ಲಿರೋ ಕಪ್ಟನ ಅತ್ತಿಗೆಗೆ ಹೇಳು. ದಾಮಿನಿ ನಿಮ್ಮ ಮನೆಗೆ ಸೇರಿಕೊಂಡು ನಾಳೆ ತುಂಬಿದ ಸಂಸಾರನ ಒಡೆದ್ರೆ ಚಚೆ. ಮಂದಾರನ ಮದುವೆ ಆದರೂ ಇನ್ನೂ ಉಳಿದ ಮೂರು ಜನ ಹೆಣ್ಮಕ್ಳಿದ್ದಾರೆ, ಪಾಪ ಅವ್ರ ಕತೆ ಏನು ಹೇಳು? ಅತ್ತೆ, ನೀವು ಹೀಗೆಲ್ಲ ಹೇಳಿ ನನ್ನ ಮನಸ್ಸಲ್ಲಿ ಭಯ ಹುಟ್ಟಾಗ್ತಾ ಇದ್ದೀರಾ. ಬೇಡ ಅತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಯಾರ ಹಣೆ ಬರನ್ ಯಾರೂ ಬರೆಯೋಕ್ಕಾಗಲ್ಲ. ಶ್ರೀರಾಮಚಂದ್ರನಂತ ಮಗ ಇರಲಿಲ್ಲ, ದಶರಥನಂತ ಅಪ್ಪ ಇರಲಿಲ್ಲ, ಕೈಕೇಯನು ಅಷ್ಟೆ. ತನ್ನ ಮಗ ಭರತನಿಗಿಂತ ಶ್ರೀರಾಮನ ಹೆಚ್ಚಿಗೆ ಪ್ರೀತಿಸ್ತಾ ಇದ್ಲು. ಅದ್ರಾಗಿದ್ದೇನು, ಮಂತರೆಂತ ಒಬ್ಬ ದಾಸಿ ಎಲ್ಲ ಹಾಳು ಮಾಡಿದ್ಲು. ಹಾಗಂತ ನಾವು ಮಂತರೇನ್ ಬೈಯಕ್ಕಾಗತ್ತಾ? ಶ್ರೀರಾಮಚಂದ್ರ ಮನ್ಸು ಮಾಡಿದ್ರೆ ಎಲ್ಲನೂ ತಪ್ಪಿಸೋಕ್ಕಾಗ್ತಿರ್ಲಿಲ್ವಾ ಹೇಳಿ? ಆದರೆ ರಾಮನ ವಿಷಯನೇ ಬೇರೆನಪ್ಪ. ರಾಮ ಕಾಡಿಗೆ ಹೋಗದೆ ಹೋಗಿದ್ದಿದ್ರೆ ಲೋಕ ಕಲ್ಯಾಣನೇ ಆಗ್ತಿರ್ಲಿಲ್ಲ. ಅತ್ತೆ, ನಾವು ಈ ಭೂಮಿಗೆ ಬರಬೇಕಾದ್ರೆ ನಮ್ಮ ಜೀವನದಲ್ಲಿ ಹೀಗೆ ನಡಿಬೇಕು ಅಂತ ನಮ್ಮ ಹಣೆಯಲ್ಲಿ ಬರ್ಸ್ಕೊಂಡು ಬಂದ್ಬಿಟ್ಟಿರ್ತೀವಿ. ಅದನ್ನು ತಪ್ಪಿಸೋದಕ್ಕೆ ಯಾರ ಕೈಲಾಗುತ್ತೆ ಹೇಳಿ? ಅತ್ತೆ, ಈ ಮದುವೆಗಳು ನಡೆಯೋದ್ರಿಂದ ನಮ್ಮ ಎರಡೂ ಸಂಸಾರಕ್ಕೆ ಒಳ್ಳೆಯದೇ ಆಗ್ಬೋದು. ಎಲ್ಲ ದೇವ್ರ ಇಚ್ಛೆ ಇದ್ದಂಗೆ ಆಗತ್ತೆ. ಒಂದು ವೇಳೆ ಈ ಮದುವೆಗಳು ಮುರಿದು ಹೋಗಬೇಕು ಅಂತ ಅವ್ನ ಮನಸ್ಸಲ್ಲಿದ್ದರೆ ಅವನೇ ಅದಕ್ಕೇನಾದರೂ ಒಂದು ದಾರಿ ತೋರಿಸ್ತಾನೆ. ನೀವು ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ, ಬನ್ನಿ, ನಿಮ್ಮನ್ನು ಮನೆಗೆ ಬಿಡ್ತೀನಿ. ಬೇಡಪ್ಪ, ನೀನು ಮತ್ತೆ ಮನೆಗೆ ಬಂದರೆ ನಿಮ್ಮ ಮಾವ ಅನುಮಾನ ಪಡ್ತಾರೆ, ಇವರೇನೋ ಮಸಲತ್ ಮಾಡ್ತಿದ್ದಾರೆ ಅನ್ಕೋತಾರೆ. ಇಲ್ಲೇ ಯಾವುದಾದ್ರೂ ಒಂದು ಆಟೋ ಹಿಡ್ಕೊಂಡು ಮನೆಗೆ ಹೋಗ್ತೀನಿ, ನೀನು ಹೊರಡು. ಅಲ್ಲ ಅತ್ತೆ, ಸಂಜೆ ಆಗ್ತಾ ಇದೆ, ನೀವೊಬ್ಬರೇ? ನಾನೇನು ಚಿಕ್ಕ ಹುಡುಗಿನ ನೋಡು, ದೇವಸ್ಥಾನ ಇನ್ನೂ ಬಾಗಿಲು ತೆಗ್ದಿಲ್ಲ, ಬಾಗಿಲು ತೆಗೆದ್ಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀನಿ, ನೀನು ಹೊರಡಪ್ಪ, ಪರವಾಗಿಲ್ಲ. ಸರಿ ಅತ್ತೆ, ಬರ್ತೀನಿ. Ah
ಮಮ್ಮಿ ಮಮ್ಮಿ ಎಲ್ಲ ಇವತ್ತು ಮಮ್ಮಿ ಸೌಂಡೇ ಇಲ್ಲ. ಇನ್ನೆಲ್ಲ ಹೋಗಿರ್ತಾರೆ, ಯಾವ್ದಾರು ದೇವಸ್ಥಾನಕ್ಕೋ ಮಠಕ್ಕೆ ಹೋಗಿರ್ತಾರೆ. ಪಾಪ ಅವ್ರಿಗೂ ಮನೇಲಿ ಹೊತ್ಕೊಳ್ಳಿಬೇಕಲ್ವಾ. ಸಾರಿ, ನಿಮ್ಮ ಮಮ್ಮಿ ಅವ್ರ ಭಾವಿ ಬಿಗಿತಿ ನೋಡೋದಕ್ಕೆ ಅವ್ರ ಮನೆಗೆ ಹೋಗಿದ್ದಾರೆ, ಜೊತೆಗೆ ನಿಮ್ಮ ಭಾವಿ ಹಸ್ಬೆಂಡು ಬಂದಿದ್ರು. ಯಾಕಂತೆ, ಬೇರೆ ಕೆಲಸ ಅಲ್ವಂತ. ಬೇಬಿ, ಇನ್ನಲ್ಲೇ ನೀನು ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ಳೇಬೇಕು. ಯಾಟು ಲೀವ್ ಇರ್ತೀನೋ ಅದು ನಿನ್ನ ಜೀವನದ ಅನಿವಾರ್ಯತೆನೂ ಆಗುತ್ತೆ. ಆಮ್ ರೈಟ್? ಶುರುವಾಯ್ತು ನೀವು ಉಪದೇಶ. ಅದಿರ್ಲಿ, ಅಮ್ಮ ಏನಕ್ಕೆ ಮನೆಗೆ ಹೋದ್ರು? ನಾನೇ ಕಳಿಸ್ತೀನಿ. ಅವ್ರ ಅಣ್ಣನ ಹತ್ರ ನಿಮ್ಮ ಡಿಮ್ಯಾಂಡ್ಸ್ನ ಡಿಸ್ಕಸ್ ಮಾಡಲಿ ಅಂತ. ಡ್ಯಾಡ್, ಮಮ್ಮಿ ಇದಕ್ಕೆ ಒಪ್ಕೊಂಡ್ರ? ಮಮ್ಮಿ ಇಷ್ಟು ಬೇಗ ಮನಸ್ಸು ಚೇಂಜ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ರಾತ್ರಿ 9 ಗಂಟೆ ಆಯಿತು, ಅಮ್ಮ ಇನ್ನೂ ಬಂದಿಲ್ವಲ್ಲಪ್ಪ. ಈ ಮಮ್ಮಿ ಯಾವಾಗಲೂ ಹೀಗೇನೆ, ಎಲ್ಲಿ ಹೋಗ್ತಾರೆ ಅಲ್ಲೇ ಕೂತ್ಬಿಡ್ತಾರೆ. ಆಯಿತು ಇರೋ, ಫೋನ್ ಮಾಡಿ ನೋಡೋಣ. ಹಾಯ್. ಹಲೋ. ಹಲೋ, ಯಾರು? ನಾನು ಗಗನ್. ಹಾ ಗಗನ್, ನಾನಪ್ಪ ನಿಮ್ಮ ಮಾವ ಶೇಖಟ ಮಾತಾಡೋದು. ಓ ನೀವಾ? ಹೌದಪ್ಪ ನಾನೇ. ಕಾಮಾಕ್ಷಿ ನಿನ್ನ ಜೊತೆ ಮನೆಗೆ ಬಂದಲ್ವಾ? ಗಂಟೆ ಆಗಲೇ 9 ಆಗ್ತಾ ಬಂತು, ಇನ್ನೂ ಅಲ್ಲೇ ಇದ್ದಾಳ ಹೊರಟ್ಲಾ? ಇನ್ನೂ ಬಂದಿಲ್ವಾ? ಯಾರ್ದಪ್ಪ ಫೋನು? ಅದು ನನ್ನ ಫ್ರೆಂಡ್ ಮನೆಯವ್ರದಪ್ಪ. ಆಗಲೇ ಹೊರಟ್ರಲ್ಲ ಅವರು. ಏನ ಆಗಲೇ ಹೊರಟ್ಲಾ? ಇನ್ನು ಯಾಕೆ ಬಂದಿಲ್ಲ? ಅವ್ರು ಮನೆಗೆ ಬಂದ ತಕ್ಷಣ ನನಗೊಂದು ಫೋನ್ ಮಾಡಿ, ನನಗೂ ಆತಂಕ ಆಗ್ತಾ ಇದೆ. ಓಕೆಪ್ಪ, ಥ್ಯಾಂಕ್ ಯು. ಸಮಸ್ಯೆ ಇದೆಯಾ? ಅದು ಅಪ್ಪ, ನನ್ನ ಫ್ರೆಂಡ್ ಇನ್ನೂ ಮನೆಗೆ ಹೋಗಿಲ್ವಂತೆ. ಗಂಡು ಹುಡುಗರು ಸ್ನೇಹಿತರ ಜೊತೆ ಎಲ್ಲೋ ಹೋಗಿರ್ಬೋದು, ಅದಕ್ಕೆ ಯಾಕೆ ಅವ್ರ ಮನೆಯವರು ಇಷ್ಟೊಂದು ಟೆನ್ಷನ್ ಆಗ್ತಾರೆ? ಬರ್ತಾರೆ ಬಿಡು. ಅದು ಆಗಲ್ಲ ಅಪ್ಪ, ಯಾವಾಗಲೂ ಸರಿಯಾದ ಸಮಯಕ್ಕೆ ಮನೆಗೆ ಬರೋರು. ಇವತ್ತು ಟೈಮ್ ಸರಿಯಾಗಿ ಹೋಗಿಲ್ಲ ಅಂದರೆ ಎಂಥವ್ರಿಗೂ ಯೋಚನೆ ಆಗೇ ಆಗುತ್ತಲ್ವಾ? ನಿಮ್ಮ ಅತ್ತೆ ಮನೆಗೆ ಬಂದರೆ ನಿಮ್ಮ ಮಾವ ಅನುಮಾನ ಪಡ್ತಾರೆ, ಇವರೇನೋ ಮಸಲತ್ ಮಾಡ್ತಿದ್ದಾರೆ ಅನ್ಕೋತಾರೆ. ಯಾವುದಾದ್ರೂ ಒಂದು ಆಟೋ ಹಿಡ್ಕೊಂಡು ಮನೆಗೆ ಹೋಗ್ತೀನಿ, ನೀನು ಹೋಗಿ. ಅಲ್ಲ ಅತ್ತೆ, ಸಂಜೆ ಆಗ್ತಾ ಇದೆ, ನೀವೊಬ್ಬರೇ? ನಾನೇನು ಚಿಕ್ಕ ಹುಡುಗಿನ ನೋಡು, ದೇವಸ್ಥಾನ ಇನ್ನೂ ಬಾಗಿಲು ತೆಗ್ದಿಲ್ಲ, ಬಾಗಿಲು ತೆಗೆದ್ಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀನಿ, ನೀನು ಹೊರಡಪ್ಪ ಪರವಾಗಿಲ್ಲ. ಗಗನ್, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ನಿನ್ನ ಫ್ರೆಂಡ್ ಇಷ್ಟು ಹೊತ್ತಿಗೆ ಮನೆಗೆ ಹೋಗಿರ್ತಾನೆ. ವಾಟ್ ಇಸ್ ದಿಸ್ ಡ್ಯಾಡ್? ಆಲ್ರೆಡಿ 9:30 ಆಗೋಯ್ತು, ಮಮ್ಮಿ ಇನ್ನೂ ಬರಲೇ ಇಲ್ಲ. ಅವ್ರೇನಂದು ಡ್ಯಾಡಿ? ಏನಂದೆ? ಅವರು ಫ್ಯಾಂಟಾಸ್ಟಿಕ್. ಇಷ್ಟು ದಿನ ಅವನು ಇವನು ಹೋಗೋ ಬಾರೋ ಅಂತಿದ್ದೆ, ಈಗೇನು ಅವರು? ಪ್ರತಿಯೊಂದಕ್ಕೂ ವಿಶೇಷ ಅರ್ಥ ಕಲ್ಪಿಸ್ಬೇಡಿ, ವಿಷಯ ಏನು ಅಂತ ಹೇಳಿ ಡ್ಯಾಡಿ. ಗಗನ್ ಹೇಳ್ದ ಅವಳು ಆಗಲೇ ಬಿಟ್ಲಂತೆ. ಯಾಕಿಷ್ಟು ಹೊತ್ತು ಬಸ್ಗೇನಾದರೂ ವೆಯ್ಟ್ ಮಾಡ್ತಿರ್ಬೋದಾ? ಅಲ್ಲಿಂದ ಡೈರೆಕ್ಟ್ ಬಸ್ಸಸ್ ಬೇರೆ ಇಲ್ಲ. ಬಸ್ಸಲ್ಲಿ ಬರೋವಂಥದ್ದೇನು, ಆಟೋಲಿ ಬರೋಕ್ಕಾಗಲ್ವಾ? ಅಟ್ಲೀಸ್ಟ್ ಅವ್ರಿಗಾದ್ರೂ ಆಟೋ ಹಚ್ಚಿ ಕಳಿಸೋ ಕಾಮನ್ ಸೆನ್ಸು ಇಲ್ಲ. ಯಾಕಿಷ್ಟು ಹೊತ್ತಾಯ್ತು? ಅವಳು ಅಲ್ಲಿ ಹೋಗಿ ಏನು ಮಾತಾಡಿದ್ಲೋ ಎಲ್ಲ, ಅದಕ್ಕೆ ಅವ್ರು ಒಪ್ಕೊಂಡ್ರೋ ಇಲ್ವೋ, ಅದನ್ನು ಹೇಗೆ ನನಗೆ ಹೇಳೋದು ಅಂತ ಇವಳೇನಾದರೂ. ಡ್ಯಾಡ್,
ಆ ಥರ ಎಲ್ಲ ಥಿಂಕ್ ಮಾಡೋದು ಬೇಡ. ನೋಡೋಣ ಇರಿ, ಬೇರೆ ಎಲ್ಲಾದರೂ ಹೋಗಿರ್ಬೋದು. ಏ ದಾಮಿನಿ, ಒಂದು ಫೋನ್ ಮಾಡೆ. ಎಲ್ಲಿಗೆ ಅಂತ ಫೋನ್ ಮಾಡಲಿ? ಅಲ್ಲಿಂದ ಯಾವ್ದಾರು ಸತ್ಸಂಗಕ್ಕೆ ಹೋಗಿರ್ಬೋದು. ನೋಡಮ್ಮ, 9:30 ಆಯಿತು, ಇನ್ಯಾವ ಸತ್ಸಂಗ ಡ್ಯಾಡ್? ಸತ್ಸಂಗ ಆದರೆ ಅವ್ರು ಫ್ರೆಂಡ್ಸ್ ಇದಾರಮ್ಮ, ಆ ಮೀನಾಕ್ಷಮ್ಮ, ಶಾಂತಮ್ಮ, ಪಾಪಮ್ಮ, ಅವ್ರು ಯಾರ್ದಾರ ಫೋನ್ ಮಾಡ್ಕೊಂಡಿದ್ದಾರೆ. ಸುಶೀಲಾ! ಅಯ್ಯೋ ಸುಶೀಲಮ್ಮವರೇ, 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 ಸುಶೀಲಮ್ಮವರೇ! ಯಾರು ನೀನಾ? ನಾಚಿ ಕೆಟ್ಟವನೆ, ಮತ್ತೆ ನನ್ನ ಮನೆ ಒಳಗೆ ಬರಕ್ಕೆ ಎಷ್ಟು ಧೈರ್ಯ ನಿಂಗೆ? ಬಂದಾಯ್ತಲ್ಲ, ಈಗ ಮಾತಾಡ್ಲು ಇಲ್ಲ ಹೊರಗಡೆ ಹೋಗ್ಲು? ನಿನ್ ಹತ್ರ ನನ್ಗೆಂತದ ಮಾತು ಅವಲಕ್ಷಣದವನೇ. ನೋಡ್ರ ನೋಡ್ರ, ನೀವ್ ಈ ತರ ಬೈದ್ರೆ ನನಗೆಷ್ಟು ಮನ್ಸಿಗೆ ನೋವಾಗುತ್ತೆ. ಓಹೋ, ದೇಹಕ್ಕಾದ ನೋವು ಮರ್ತೋಯ್ತಾ? ಪೊರ್ಕೆ ರುಚಿ ನೆನ್ಪಿದೆ ತಾನೆ? ಹಾಗಂದ್ರೆ ಹೇಗೆ ಸುಶೀಲಮ್ಮ, ಪ್ರೀತಿ ಇರೋ ಕಡೆನೆ ಜಗಳ, ಕದನ, ಸಂಧಾನ, ವಲಸೋದು, ರಂಸೋದು ಇರೋದು. ಇಲ್ಲ ಅಂದ್ರೆ ಜಗಳ ಎಲ್ಲಿರುತ್ತೆ? ಅಂದ್ರೆ ನೀನೇನ್ ತಪ್ಪು ಮಾಡಿಲ್ಲ? ತಪ್ಪು ಮಾಡಿದೀನಿ, ಆಯ್ತು. ಕಾಸ್ಗೋಸ್ಕರ ನಿಮ್ ಮಗಳಿಗೆ ಯಾವ್ದೋ ಗಂಡನ್ ತೋರಿಸ್ತೆ, ಅದು ತಪ್ಪುತ್ತಲ್ಲ. ಯಾರಿಂದ? ಬೆಂಕಿಯಿಂದ. ಬೆಂಕಿ ಯಾರು? ನನ್ನ ಮಗ. ಅಲ್ಲಿಗೆ ನಿಮ್ಮಿಂದ ಒಳ್ಳೇದಾಯ್ತು. ಮಾನ್ಗೆಟ್ಟವನೆ ಭಂಡ, ನಿನ್ನಂತವನ್ನ ನಾನು ಎಲ್ಲೂ ನೋಡಿಲ್ಲ ಕಣೋ. ಅಲ್ಲ, ಪೊರ್ಕೆ ತಿಂದ್ರು ನೀನ್ ಮತ್ತೆ ಬಂದಿದ್ಯಲ್ಲ. ನಾನ್ ಏನ್ ಹೇಳಿದ್ರು ಸುಳ್ಳು ಅನ್ಕತ್ತೀರಾ? ಆ ದೇವಿಕಾ ಬೇರೆ ನಿಮಗ್ ಬಹಳ ಬೇಕಾದವಳು. ನೋಡಿದ್ಯಾ ನೋಡಿದ್ಯಾ, ನೀನ್ ಯಾರ ಮೇಲೂ ಫಿಟ್ಟಿಂಗ್ ಇಡಕ್ ಬಂದಿದ್ಯಾ ಅಂತ ನಾನು ಹೇಳ್ದೆ ತಾನೆ. ನನಗೂ ದೇವಿಕಾಗೂ ಮಧ್ಯೆ ತಂದ ಹಾಕೋದೆ ನಿನ್ ಪಿತೂರಿ ತಾನೆ. ನೀವು ದೇವಿಕಾ ಫ್ರೆಂಡ್ಸ್ ಅಂತ ನನಗೆ ಚೆನ್ನಾಗಿತ್ತು. ಹೋಗ್ಲಿ ಬಿಡಿ, ಈಗ ರಂಗರಾಜು ಬರ್ತಾರೆ, ಅವ್ರ ನೋಡಿದ್ದಾರೆ, ಕೇಳ್ ನೋಡಿ. ಏನು ಏನು ಅವ್ರು ನೋಡಿರೋದು? ಅದು ಅವ್ರ ಮಗನ ವಿಚಾರ, ಬಿಟ್ಬಿಡಿ. ನೀವು ಹುಷಾರಾಗಿರಿ, ನಿಮ್ ಮಗಳು ಸುಗುಣ ಇದ್ದಾಳಲ್ಲ, ಅವಳನ್ನು ಹುಷಾರಾಗಿರ ಕೇಳಿ. ಒಗಟಿನ ರೀತಿ ಎಲ್ಲ ಮಾತಾಡ್ಬೇಡ, ಅದೇನ್ ಪ್ರದೀಪನ್ ವಿಚಾರ ನೇರವಾಗಿ ಹೇಳು. ಅದು ಹೇಳ್ಬೇಕೋ ಬೇಡವೋ ಅನ್ಸುತ್ತೆ, ಆದ್ರೂ ಹೇಳ್ಬಿಡ್ತೀನಿ. ಈಚೆಗೆ ಅವರಮ್ಮ ಒಂದು ಬೈಕ್ ಕೊಡ್ಸಿದಾಳೆ ಅಲ್ವಾ? ಹ್ಮ್, ಕೊಡ್ಸಿದಾಳೆ. ಬೈಕ್ ಕೊಡ್ಸಿರೋದು ಯಾತಕ್ಕೆ? ಕಾಲೇಜ್ ಹೋಗ್ಬಿಟ್ಟು ಬರ್ಲಿ ಅಂತ, ಹುಡುಗಿನ ಹಿಂದೆ ಕೂರ್ಸ್ಕೊಂಡು ಹೋಗ್ಲಿ ಅಂತ. ಅಲ್ಲ, ನೀನ್ ನೋಡಿದ್ಯಾ ಯಾರ ಹುಡುಗಿ? ಹುಡುಗಿ ಯಾರು ಅನ್ನೋದು ಗೊತ್ತಿಲ್ಲ, ಆದ್ರೆ ಹುಡುಗಿ ಅನ್ನೋದು ಸತ್ಯ. ಹಿಂದೆ ಜಡೆ ಇತ್ತು, ಕಿವಿಗೆ ಜುಮ್ಕಿ ಇತ್ತು, ಇದು ಹುಡುಗರ ಹಾಕಳಲ್ಲ ಅಲ್ವಾ? ಇದನ್ನ ನಾನು ನೋಡಿದೀನಿ, ಅವರಪ್ಪ ರಂಗರಾಜನು ನೋಡಿದ್ದಾನೆ. ಅವನ್ ಒಳ್ಳೆ ಮಳ್ಳ ಇದ್ದಾಗಿದ್ದಾನದು. ನಿಮ್ ಕಣ್ಣಿಗೆ ನಾನೊಬ್ಬನೇ ಕೆಟ್ಟನ ಕಾಣೋದು, ಬಾಕಿಯರೆಲ್ಲ ಒಳ್ಳೆಯವರು. ನಿಮ್ಗೆ ಒಂದು ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಿಮ್ ಮಗಳಿದ್ದಾಳಲ್ಲ, ಬಂಗಾರದಂತ ಹುಡುಗಿ, ಅವನು ಅಬ್ಬೆಪ್ಪಾರಿ ಹುಡುಗ, ಅದಕ್ಕೋಸ್ಕರ ನಿಮ್ಗೆ ಎಚ್ಚರಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ ನಿಮಗ್ ಸರಿದ್ದು. ನಾನು ಬರ್ಲಾ? ಬರ್ತೀನಿ. ತಿರಿದ
ಸಂಪಂಗಿ. ಓ ದೇವಿಕ ಅವರು ಕರೆದ್ರ? ಅದೇನು ಇಷ್ಟೊತ್ತಲ್ಲಿ ಸುಶೀಲಮ್ಮನ ಮನೆ ಕಡೆಯಿಂದ ಬರ್ತಾ ಇದೀರಾ? ಏನ್ ಸಮಾಚಾರ? ಆ ಕಡೆ ಹೋಗ್ತಾ ಇದ್ದೆ, ಸಂಪಂಗಿ ಅಂತ ಕರೆದ್ರು, ಮಾತಾಡ್ದ. ಅಲ್ಲ ನಿನ್ನೆ ತಾನೇ ಪರ್ಕೆ ಪೂಜೆ ಮಾಡಿದ್ರು, ಅವ್ರು ನಿಮ್ಮನ್ ಕರೆದ್ರ? ಅದನ್ನ ಅವರು ಮರ್ತಿದ್ದಾರೆ, ನಾನು ಮರ್ತಿದ್ದೀನಿ, ಹೋಗ್ಲಿ ಬಿಡಿ. ಅದು ಅಲ್ದಲೆ ಅವ್ರಿಗೆ ಒಂದು ವಿಚಾರ ಹೇಳ್ಬೇಕಾಗಿತ್ತು. ಅದೇನು ಅವ್ರಿಗೆ ಹೇಳೋಂಥದ್ದು? ಅದು ಸುಗುಣ ವಿಚಾರ, ನಿಮ್ಮವರಿಗೂ ಬರೋದ್ ಬೇಡ. ಅದೇನದು? ಈ ಸಲ ಯಾವ ಗಂಡು ನೋಡಿದ್ಯಾ? ಯಾವ ಊರವನು? ಕುಂಕೋಣದವನ? ಅಯ್ಯೋ ನಾನು ಯಾಕೆ ನೋಡಕ್ ಹೋಗ್ಲಿ, ಅವಳೇ ನೋಡ್ಕೊತಾಳೆ ಬಿಡಿ. ಅದೇನು ಅವಳು ನೋಡ್ಕೊಳ್ಳೋದು? ಪಾಪ ಗೊತ್ತಿಲ್ದಿರೋ ಹುಡುಗಿ ಮೇಲೆ ಏನೇನೋ ಕತೆ ಕಟ್ಟು ಹೇಳ್ತೀಯಾ? ನನಗೆ ಗೊತ್ತಿತ್ತು ನೀವು ಹೀಗೆ ಅಂತೀರಾ ಅಂತ. ಪರವಾಗಿಲ್ಲ ಬಿಡಿ, ಈ ವಿಚಾರ ನಿಮ್ಗೆ ಬೇಡ. ಇರ್ಲಿ ಪರವಾಗಿಲ್ಲ, ಹೇಳು ಸಂಪಂಗಿ. ಯಾರಿಗೂ ಹೇಳಕ್ ಹೋಗ್ಬೇಡಿ, ಸುಶೀಲಮ್ಮನ್ನು ಕೇಳಕ್ ಹೋಗ್ಬೇಡಿ. ಇಲ್ಲ ಹೇಳು, ನನ್ಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ? ಸುಗುಣ ಅಂದ್ರೆ ಏನೋನೋ ಅನ್ಕೊಂಡಿದ್ದೆ, ಆದ್ರೆ ಏನಾಯ್ತು ಗೊತ್ತಾ? ಏನಾಯ್ತು ಸಂಪಂಗಿ? ಗಾಂಧಿ ಬಜಾರ್ ಅಲ್ಲಿ ಒಂದು ಪಾರ್ಕ್ ಇದೆ ಗೊತ್ತಾ, ಅಲ್ಲಿ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು, ಅವ್ರಿಗೋಸ್ಕರ ಕಾಯ್ತಾ ಕೂತಿದ್ದೆ. ಬಹಳ ಬೇಜಾರಾಗೋಯ್ತು, ಬರ್ಲಿಲ್ಲ. ನಾನು ಬಂದೆ, ಆ ಕಡೆ ತಿರುಗಿ ನೋಡ್ತೀನಿ, ಸುಗುಣ ನಮ್ಮ ಸುಶೀಲಮ್ಮನ ಮಗಳು ಯಾವುದೋ ಒಂದು ಹುಡುಗನ ಬೈಕ್ನಲ್ಲಿ ಕೂತ್ಕೊಂಡು ಸೊಂಟ ಹಿಡ್ಕೊಂಡು, ಅಪ್ಪಪ್ಪ ನನ್ನ ಬಾಯಿಂದ ಹೇಳಕ್ ಆಗಲ್ಲ, ಅದು ನೋಡಿ ಸುಸ್ತೋಡ್ದೋಗ್ಬಿಟ್ಟೆ. ಸರಿ ನೀನ್ ಬಿಡು, ಯಾರನ್ನ ನೋಡಿ ಏನ್ ಅನ್ಕೊಂಡ್ಯಾ ಏನೋ, ಪಾಪ ಸುಗುಣ ಅಂತೋಳಲ್ಲ. ಅದಕ್ಕೆ ನಾನು ನಿಮ್ಗೆ ಈ ವಿಚಾರ ಹೇಳಲ್ಲ ಅಂದಿದ್ದು, ನನ್ನ ಹತ್ರ ಸಾಕ್ಷಿ ಇದೆ, ನಿಮ್ಗೆ ಅವರು ತಿಳಿದಿರೋರೆ, ಅವ್ರು ಬಂದ್ಮೇಲೆ ನೀವು ಕೇಳಿ. ಯಾರ ಸಾಕ್ಷಿ? ನನಗ್ ತಿಳಿದಿರೋರು? ಇನ್ಯಾರು ಇಲ್ಲ, ನಿಮ್ ಯಜಮಾನ್ರೆ, ಬೇಕಾದ್ರೆ ಬಂದ್ಮೇಲೆ ಕೇಳಿ. ಅವ್ರ ಈ ವಿಷಯ ನಮ್ಗೆ ಯಾಕೆ? ತಪ್ಪಿ ತಪ್ಪಿ ನೀವು ಸಹ ಸುಶೀಲಮ್ಮನ ಹತ್ರ ಬಾಯಿಗೆ ಬಿಟ್ಬಿಟ್ಟಿರಾ, ಬಟ್ಟೆ ಹಸಿತಾ ಇದೆ, ಒಂದು ಗ್ಲಾಸ್ ಕಾಫಿ ಕೊಡ್ತೀರಾ? ನಮ್ಮನೇಲಿ ಹಾಲು ಖಾಲಿ ಆಗೋಗ್ಬಿಟ್ಟಿದೆ. ಸದ್ಯ